ಕತ್ತಲ ದಾರಿನಾಗೆ ಬಂದೆ. ಜಿತದ ಬದುಕೇ ಶಾಶ್ವತ ನನಗೆಂದು ತಿಳಿದೆ. ಬಾಳಿನ ಬಾನಲ್ಲಿ ಮೂಡಿದ ಅಕ್ಷರ ದೀಪ ಬೆಳಗೈತೆ ಬಾಳನ್ನ ನೀಡೈತೆ ಅರಿವನ್ನ. ಹೊಸ ಬೆಳಕ ನೀಡೈತೆ ತಂದೈತೆ ಹೊಸ ಪುಳಕ. ಪಡೆದಿರುವ ಬೆಳಕನ್ನ ಹಂಚೋಣ ಬಾರಣ್ಣ. ಅಕ್ಷರ ದೀಪ ಹಚ್ಚೋಣ, ನಡೆಯಲಿ ನಮ್ಮಿ ಆಂದೋಲನ. ಆಯ್ತು ಬಿದ್ದೆ ಬುದ್ಧಿ. ಸ್ವಾಮಿ, ನಾನು ನಿಮ್ ಊರಾಗ ನಿಮ್ ನೆಲ್ಲಾಗ ಬೆಳಿಬೇಕು ಅಂತ ಬಂದಿನಿ ಸ್ವಾಮಿ. ಬಡವ ತಾವು ಬೆಳೆಸಬೇಕು. ಅಯ್ಯೋ, ನಿನ್ ಮನೆ ಕಾಯುವಾಗ ನಮ್ಮನೆ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ನಮ್ಮನೆಯವ್ರು ದುಡ್ದಿರೋದನ್ನ ವಿಷ ಮಾರಿ ಗೋರ್ಕೊಂಡ್ಬಿಟ್ಟಿಯಲ್ಲ. ಸಾಹೇಬ್ರು ಕರೀತಾವ್ರ, ಓ ಅವ್ರ ಮನೇಲಿ ದೊಡ್ಡದಾಗೆ ಬಾಡೂಟ ಇಟ್ಕೊಂಡ್ಬಿಟ್ಟಾರೆ ಅಂತ ಕಾಣ್ತದೆ. ಹೋಲ್ಸೇಲ್ ರೇಟ್ ಅಲ್ಲಿ ಅವ್ರಿಗೆ ಪ್ಯಾಕಿಂಗ್ ಕೊಡ್ಬೇಕು ಅಂತ ಕಾಣ್ತದೆ. ಏ ಮುಚ್ಚಯ್ಯ ಬಾಯಿ, ಅದೇನು ಅಂತ ಸ್ಟೇಷನ್ಗೆ ಬಂದು ಅವ್ರ ಬಾಯಿಂದಲೇ ಕೇಳು. ಇವನ ಸಾಹೇಬ್ರ ಏನ್ ಇವ ಹಿಂಗ್ ಮಾತಾಡ್ ಹೋಗ್ತಾನಲ್ರಿ ಸಾಹೇಬ್ರೆ? ಹಿಂಗ ಬುದ್ಧಿ ಮಾತು ಅವನು ಬಗ್ಗು ಮನ್ಸ ಅಲ್ಲ ಸಾಹೇಬ್ರೆ. ನಿಮ್ ಲೋಟಿ ತಕೊಂಡ್ರೆ ತಮ್ ತರಾನೆ ಮಿಕ್ಕ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ ಸಾಕ್ಷರತೆ ಬಗ್ಗೆ ಕಾಳಜಿ ವಹಿಸಿದ್ರೆ ಎಷ್ಟು ಚಂದ ಇರ್ತಿತ್ತಲ್ಲೇನ್ರಿ ಅಪ್ಪ. ಏನವ ಸರ್ಸು ಎಲ್ಲೋಗವಳೆ, ಅವತಾರೆಯಿಂದ ಕಾಣಿಸ್ತಾನೆ ಇಲ್ಲ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ. ಪಾಪ, ಏನ್ ತೊಂದ್ರೆ ಆಗೈತೋ ಏನೋ. ತೊಂದ್ರೆ ಇಲ್ಲ ಲಕ್ಷ್ಮಕ್ಕ, ಇದ್ರಾಗೆ ಒಂದ್ ಇಸಿ ಆಯ್ತಿ. ಏನದ ಇಸಿಯ? ಓ ಬಸಣ, ಸರ್ಸಕ್ಕ ಕೆಲ್ಸಕ್ಕೆ ಯಾಕೆ ಬಂದಿಲ್ಲ ಅಂತ ನಿನ್ ಬಾಯಿಂದ ನೋಸಿ ಹೇಳೋ. ನೀನೇ ಹೇಳು ಮಗ, ನೀನೇ ಹೇಳೋಣ. ಏನ್ ಹಂಗ್ ಮುಖ ಮುಖ ನಡ್ಕೊಂಡು ಹೇಳ್ತಾ ಇದ್ದೀರಾ? ಅದೇನ್ ಇಸಿಯ ಹೇಳ್ಬಾರ್ದ? ಅದು ಅಯ್ಯ ಹೇಳಪ್ಪ ಬೇಗ. ಅದು ಏನಿಲ್ಲ ಚೇರ್ಮೇನವ, ನಮ್ದು ಸರ್ಸವ ಅವಳಲ್ಲ, ಅವಳನ್ನ ನೋಡಕ್ಕಿಂತ ಇವತ್ತು ಯಾರು ಬರ್ತಾ ಇದಾರಂತೆ. ಸಂತಸ ಆತು ಬಿಡು. ಹುಡ್ಗ ಎಲ್ಲಿಯವನಂತೆ, ಹೆಂಗವನಂತೆ, ಏನ್ ಹೆಸರು, ಕೆಲ್ಸ ಮಾಡ್ತಾವನಂತ, ಏನ್ ಕೆಲ್ಸ? ಸ್ವಲ್ಪ ಸ್ವಲ್ಪ ಸ್ವಲ್ಪ, ನೀವು ಈಗ ಗುಂಡು ಹೊಡೆದಂಗೆ ಕೇಳಿದ್ರೆ ನಾನು ಏನು ಹೇಳಿ ಹೇಳಿ? ನನ್ಗೆ ಅದು ಒಂದು ಗೊತ್ತಿಲ್ಲ. ನನ್ನ ನೋಡಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ಲು, ರಜಾ ಬೇಕು ಅಂತಂದು, ಅದಕ್ಕೆ ಕೊಟ್ಟೆ. ನಮ್ದು ಸರ್ಸು ಅಲ್ವಾ. ಹಂಗ ಒಳ್ಳೇದಾಗ್ಲಿ ಬಿಡು. ಒಳ್ಳೆ ಹುಡ್ಗಿ ದೇವ್ರು ಒಳ್ಳೆ ಗಂಡನ್ ಕೊಡ್ಲಿ. ನೋಡವ ಎಂತ ಕೆಲ್ಸ ಮಾಡವಳೆ ಅಂತ, ನಂತಾವ ಒಂದ್ ಮಾತ್ ಹೇಳಕ್ಕಿಲ್ವಾ? ಅವಳಿಗೇನಾರು ಸಹಾಯ ಬೇಕಾಗಿದ್ರೆ ನಾವೆಲ್ಲ ನಿಂತ್ ಮಾಡ್ತಿರ್ಲಿಲ್ವಾ? ಅಲ್ ಕಣ್ ಲಕ್ಷ್ಮು, ಇನ್ನು ಹುಡ್ಗ ನೋಡಕ್ ಬತ್ತವನೆ, ಸಂಬಂಧ ಕುದುರತ್ತೋ ಇಲ್ಲೋ ಯಾರಿಗ್ ಗೊತ್ತು? ಗೊತ್ತಾದ್ಮ್ಯಾಕ್ ಹೇಳ್ದೆ ಇರ್ತಾಳ? ಅದು ದಿಟ್ಟ ಅನ್ನೋ. ಆದ್ರೂ ನಾವಿಬ್ರು ಅಕ್ಕ ತಂಗಿರಂಗ್ ಇದ್ದೇವಿ. ನನ್ನ ಹತ್ರ ಒಂದ್ ಮಾತ್ ಹೇಳ್ದೆ ಓದ್ಲಲ್ಲ ಅವಳು, ಎಟ್ಟಿರ್ಬೇಕು. ಅದಕ್ಕೆ ಈತನ್ ಮುಖ ಚಿಕ್ಕದ್ ಮಾಡ್ಕಂತೀಯ? ಸಂಜೆ ಮನೆ ಕಡೆ ಹೋಗುವಾಗ ಹಂಗೆ ಹೋಗ್ಬಿಟ್ ಬಾ. ಬಿಡ್ತೀನ ಮತ್ತೆ, ಹೋಗ್ತೀನಿ ನೋಡು, ಚೆನ್ನಾಗ್ ತರಾಟಕ್ ತಗಂತೀನಿ. ನನ್ನ ಹತ್ರನೇ ಆಟ ಆಡ್ಬಿಟ್ಕೊಡ್ತಾಳೆ. ಮಗ ನಿನ್ ಯಾಕೆ ಕಲ್ಲು ನಿಂತಂಗೆ ನಿಂತೆ? ಹೋಗಿ ಕಲ್ಲು ತಗೊಂಡ್ ಬಾ. ಮಾತು ನಿಂತ್ಬಿಟ್ಟ ಇಲ್ಲಿ ಇಷ್ಟೇ. ಸಾಕು ನಂದು ಹೇಗೋ ಆಗುತ್ತೆ ಅಂತ ಹೇಳ್ತಿದಾರೆ. ನಂಗೆ ಮದ್ವೆ ಇಷ್ಟ ಇಲ್ಲ, ನೀನೇ ಬಂದು ಅಪ್ಪ ಹಿಂಗ್ ಹೇಳು, ಭೂಮಿ ಮಾರ್ಬೇಡ ಅಂತ. ನೀವ್ ಸಮಾಧಾನ ತನಕ ನಾನ್ ಒಂದ್ ಎರಡ್ ಮಾತು ಹೇಳಿ ನೋಡ್ತೀನಿ. ಎಲ್ಲಂದ್ರೆ ಮನೆಯಾಗೆ ಅವ್ರೆ ಬಾ. ಈರಪ್ಪಣ್ಣ ಬಾಬಾ, ಏನು ಏನು ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ಟಿದೀಯಾ? ಬೆಳೆದ ಮಗಳು ಮನೆಯಾಗಿರುವಾಗ ಯೋಚನೆ ಮಾಡದೆ ಇನ್ನೇನ್ ಮಾಡಕ್ ಆಯ್ತದವ? ಯಾಕೆ ಯಾಕಂಗಂದಿಯಾ?
ಮನಸ್ಸಾಗ್ಬಿಟ್ಟದ್ಮೇಲೆ ಎಲ್ಲಾರ್ಗು ಯೋಚನೆ ಚಿಂತೆ ಇದ್ದಿದ್ದೆಯ. ಅದ್ ಸರಿ, ಮಗಳು ಮದ್ವೆಗೆ ಭೂಮಿ ಮಾರಕ್ ಹೊಂಟಿದೀಯಂತೆ. ಮದ್ವೆ ಮಾಡ್ಬೇಕು ಅಂದ್ರೆ ಸುಮ್ಕೆ ಆಯ್ತದೇನವ್ವ? ಮಾರದಲ್ಲಿ ಹೆಂಗಾದದು? ಯಾಕೆ ಅದಕ್ ಭೂಮಿ ಯಾಕೆ ಮಾರಾಟ ಮಾಡ್ಬೇಕು? ಓ, ಹುಡುಗನ್ ಕಡೆಯವರು ವರದಕ್ಷಿಣೆ ಕೇಳವ್ರ? ಅಂತದೇನು ಇಲ್ಲ ಕಣ್ರವ್ವ, ಹುಡುಗ ಅಂತ ಏನು ತಕರಾರು ಮಾಡಿಲ್ಲ. ಒಳ್ಳೆ ಕಡೆ ಸಂಬಂಧ ಬೇರೆ ಸಿಕ್ಕೈತೆ. ಮತ್ತೆ ಮಾರದಲ್ಲಿ ಹೆಂಗಾಯ್ತದವ್ವ? ನಾನ್ ಹೇಳ್ತೀನಿ ಲಕ್ಷ್ಮಕ್ಕ, ಈ ಸಂಬಂಧ ರುಕು ನೆಂಟ್ರು ಕಡೆ. ಹುಡುಗ ಮಂಗಳೂರಿನ ಬೆಂಗ್ರೆಯಲ್ಲಿ ಅವನೆ ಮೀನ್ ಹಿಡಿತಾನೆ, ಸಂಪಾದನೆನೋ ಬೋ ಸಂದಾಕೈತೆ, ವರದಕ್ಷಿಣೆ ಬೇಡ ಅಂತ ಹೇಳವ್ರೆ. ಆದ್ರೆ ನಮ್ ಭಾವ ಒಡವೆ ಮಾಡ್ಸಾಕ್ಬೇಕು, ಇದ್ ನನ್ ಮರ್ಯಾದೆ ಪ್ರಶ್ನೆ, ಇಲ್ದಾದ್ರೆ ಮದ್ವೆಗೆ ಸೇರಕ್ಕಿಲ್ಲ ಅಂತ ಹೇಳವ್ನೆ. ಅದಕ್ಕೆ ಅಪ್ಪಂಗ್ ಬೇರೆ ದಾರಿ ಕಾಣ್ದೆ ಭೂಮಿನ್ ಮಾರಕ್ ತೀರ್ಮಾನ ಮಾಡವ್ರೆ. ಬಿಡ್ತೋನು, ಅವನ್ ಬರಕಿಲ್ಲ ಅನ್ಬಿಟ್ಟು ಮದ್ವೆ ನಿಲ್ಸ್ಬಿಡಕ್ ಆಯ್ತದ? ಅಲ್ಲ, ಈ ಒಣ ಜಂಬ ಎಲ್ಲ ಯಾಕೆ ಅಂತ? ಆಸ್ಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಅಂತ ಗೊತ್ತಿಲ್ವಾ ಲಕ್ಷ್ಮವ್ವ? ನಮ್ ಅಳಿ ಅಂದ್ರು ಮೊದ್ಲೇ ಮುನಿಸ್ಕೊಂಡವ್ರೆ, ಇನ್ನು ಒಡವೆ ವಸ್ತ್ರ ಮಾಡಿಸ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡು ಮದ್ವೆಗೆ ಬರಕಿಲ್ಲ. ಮನೆ ಮರುವಾದೆ ಬೀದಿಗ್ ಬರ್ಬಾರ್ದಲ್ವಾ? ಐ ತಗಿ, ಎಲ್ಲಾರ ಮನೆ ದ್ವಾಸೆನು ತೂತಾನೆ, ಎಲ್ಲಾರ ಮನೆಯಾಗೂ ಇಂತ ಮನೆ ಆಳ್ರು ಇದ್ದೇ ಇರ್ತಾರೆ. ಹಂಗಂತ ನಿಮ್ ಬದುಕನ್ನ ಬಲಿ ಕೊಟ್ಬಿಡಕ್ ಆಗ್ಬಿಡ್ತದ? ಹೌದು, ಮದ್ವೆಗೆ ಭೂಮಿ ಮಾರ್ಬೇಕು ಅಂತ ನಿರ್ಧಾರ ಮಾಡೋ ಮುಂಚೆ ಒಂದ್ ನಾಲ್ಕ್ ಜನದ ಹತ್ರ ಕೇಳದಲ್ವಾ? ಏನು ನಿಮ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ? ನೀವೆಲ್ಲ ಇದ್ದೀರವ್ವ, ಆದ್ರೆ ಹಣಕ್ಕೆ ಹಣನೇ ಆಗ್ಬೇಕು ತಾನೆ? ಇಲ್ಲ ಕಣ್ಣಣ್ಣು, ಸರ್ಸು ಮದ್ವೆಗೆ ಸರ್ಸುನೇ ಕೂಡಿಟ್ಟಿರೋ ಹಣ ಐತೆ, ಅದಕ್ಕೋಸ್ಕರ ಭೂಮಿ ಏನ್ ಮಾರದ್ ಬೇಡ. ಹೇಳ್ತಾ ಇರೋದು ಹೂ ಕಣ್ಣಣ್ಣ, ಕಳೆದ ಒಂದ್ ವರ್ಷದಿಂದ ದಿನ ಹತ್ತತ್ ರೂಪಾಯಿ ಉಳಿಸವ್ಳೆ, ಅದಿವಾಗ ಎಷ್ಟೊಂದ್ ಆಗೈತೆ ಗೊತ್ತಾ? ಅದು ಸಾಲದೆ ಬಂದ್ರೆ ನಮ್ ಗುಂಪಿನಿಂದ ಸಾಲ ಕಡಿಸ್ತೀವಿ ತಗ. ನಿಜವಾಗ್ಲೂ ಎಂತ ಸುದ್ದಿ ಹೇಳ್ದವ್ವ, ನನಗೆ ಈಗ ಸಂತೋಷ ಆಯ್ತು ನೋಡು. ಅದ್ ಮಾತ್ರ ಅಲ್ಲ ಕಣ್ಣಣ್ಣು, ಮದ್ವೆನ ಕಲ್ಕಾ ಕೇಂದ್ರದಾಗೆ ಮಾಡೋಣ ತಗೋ. ಅವಳು ನಿನಗ್ ಮಗಳು ಮಾತ್ರ ಅಲ್ಲ, ನಮ್ಗೆಲ್ಲಾರ್ಗು ತಂಗಿ ಇದ್ದಂಗೆ. ನೀನು ದೇವತೆ ಕಣವ. ಅಯ್ಯ ದೇವತೆ ಅಣ್ಣ, ಹಂಗೆಲ್ಲ ಅನ್ಬೇಡ ತಗಿ, ನಂಗ ಅದೆಲ್ಲ ಇಷ್ಟ ಆಗಕ್ಕಿಲ್ಲ, ಬರ್ತೀನಿ. ಅಯ್ಯಯ್ಯಯ್ಯ ಸಾರದವ್ವ, ಏನ್ ಎಲ್ಲೆಲ್ಲಿ ಅಂತ ಹುಡ್ಕಾಡೋದು ನಿಮ್ಮನ್ನ? ಒಂದೊಂದಪ್ಪ ಕ್ವಾರೆ ತಾವಕ್ ಬರ್ತಾ ಇದ್ರಿ, ಇವತ್ತು ಅಲ್ಲೂ ಕಾಣಿಸ್ಲಿಲ್ಲ, ಶಿಕ್ಷಣ ಕೇಂದ್ರಕ್ಕೂ ಬರ್ಲಿಲ್ಲ. ಇವಾಗ ಅವ್ವ ಅವ್ರು ಹೇಳಿದ್ರು ಇತ್ಲ ಕುಂತಿದ್ದಾರೆ ಅಂತ, ಅದಕ್ಕೆ ಇಲ್ಲೇ ನೋಡ್ ಮಾತಾಡ್ಸ್ಕೊಂಡ್ ಹೋಗವ ಅಂತ ಬಂದ್ವಿ. ಲಕ್ಷ್ಮವ್ವ, ಇದೇನಿದ್ದು ಈಟೋತ್ನಾಗ ನೀವೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ಇಸಿಯ ಇಸಿಯ ವಸಿ ಗಂಭೀರವಾಗಿ, ನಮ್ ಸರ್ಸುಗೆ ಲಗ್ನ ಗೊತ್ತಾಗೈತೆ. ಲಗ್ನಕ್ಕೆ ಕಾಸಿಲ್ಲ ಅನ್ಬಿಟ್ಟು ಅವ್ರ ಅಪ್ಪ ಅದೇ ನಮ್ ಈರಪ್ಪಣ್ಣ ಜಮೀನ ಮಾರ್ಬೇಕು ಅಂತ ಹೊಂಟವ್ನೆ. ಅಲ್ಲವ, ನಾವೆಲ್ಲಾರು ಇದ್ಕೊಂಡು ಆಯಪ್ಪ ಜಮೀನ್ ಮಾರೋದು ಅಂದ್ರೆ ಏನ್ ಅರ್ಥ ಹೇಳ್ರವ? ಅದಕ್ ನಾವ್ ಏನ್ ಮಾಡಕೈತಿದೆ ಲಕ್ಷ್ಮವ್ವ? ನಮ್ ಸ್ವಸಹಾಯ ಗುಂಪಿನಲ್ಲಿ ನಾವೆಲ್ಲಾರು ಸೇರ್ಕೊಂಡು ಹೊಸಿ ಹಣ ಉಳಿಸಿದೀವಲ್ಲ, ಅದ್ರಿಂದ ಒಂದ್ ಸ್ವಲ್ಪ ತೆಕ್ಕೊಟ್ರೆ ಅವ್ರಿಗೂ ಸಹಾಯ ಆದಂಗ ಆಯ್ತದೆ, ಜಮೀನು ಉಳ್ಕಂತದೆ, ನಮ್ ಗುಂಪಿನಿಂದ ಒಂದ್ ಒಳ್ಳೆ ಕಾರ್ಯ ಮಾಡ್ದಂಗ ಆಯ್ತದವ್ವ. ಒಳ್ಳೆ ಒಳ್ಳೆ ಅಭಿಪ್ರಾಯ ಲಕ್ಷ್ಮವ್ವ. ಸರ್ಸವ ಏನ್ ಬೇರೋಳ, ನಮ್ಮವಳು ನಮ್ ಶಿಕ್ಷಣ ಕೇಂದ್ರಕ್ ಸೇರ್ದವಳು, ಅವಳ ಮದ್ವೆಗೆ ಅಂತ ಅವ್ರ ಅಪ್ಪ ಜಮೀನ್ ಕಳ್ಕೊಂಡ್ರೆ ಮುಂದೆ ಅವ್ರ ಜೀವನದ ಗತಿ ಏನು? ಅವ್ರ ಜೀವನದಲ್ಲಿ ಹೊಂದ್ಕೊಂಡ್ರೆ ನಮ್ಗೂ ಬೇಸರ ಆಗುತ್ತೆ ಅಲ್ವಾ? ಹೌದುವ ಲಕ್ಷ್ಮವ್ವ, ಒಳ್ಳೆ ಟೈಮ್ ಬಂದು ಮುಂದೆ ಆಗೋ ಅನಾಹುತನ ತಪ್ಪಿಸ್ಬಿಟ್ಲು. ಅಯ್ಯಯ್ಯ ಎಂತ ಮಾತವ್ವ ಇದು, ನನ್ ಸ್ಥಾನದಾಗೆ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲ್ಸನೆ ಮಾಡಿರ್ತಿದ್ರು, ಇದ್ರಲ್ಲಿ ನನ್ ಯಜಗಾರಿಕೆ ಏನೈತೆ ಹೇಳಿ? ಅದು ನಿನ್ ದೊಡ್ಡತನ ಕಣವ, ಊರಲ್ಲಿರೋ ಎಲ್ಲಾ ಜನನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಳ ನಮ್ ಲಕ್ಷ್ಮವ್ವ. ಇಂತ ಚಿಂದಂತ ಗುಣನ ನಾವ್ ಪ್ರೀತಿಸ್ತಾ ಇದ್ರೆ ತಾರೀಫ್ ಪಡೆದಿದ್ರೆ ಹೆಂಗ್ ಹೇಳೋಣ? ಭಾಷಣ್ಣ, ನಾವೆಲ್ಲ ಇಲ್ಲಿ ಸೇರಿರೋದು ಹಾಡಿ ಹೊಗಳಕ್ಕಲ್ಲ, ಸರಸು ಮದ್ವೆ ಬಗ್ಗೆ, ಅದರಲ್ಲೂ ಹಣದ ಸಹಾಯ ಬಗ್ಗೆ ಎಲ್ಲರ ಅಭಿಪ್ರಾಯ ನಾವ್ ತಿಳ್ಕೊಬೇಕಲ್ವಾ? ಅಭಿಪ್ರಾಯ ಕೇಳಕ್ಕೆ ಏನು ಐತ ಕೆಂಚಣ್ಣ? ಸರ್ಸು ನಮ್ದು ಭಯನ ಇದ್ದಂಗೆ, ಅವ್ರದ್ದು ಕಷ್ಟ ಕಾಲದಲ್ಲಿ ನಮ್ದು ಎಲ್ಲಾ ಸಾಥ್ ಕೊಡ್ಬೇಕು ಅಲ್ವಲ್ಲ ಚೋಟ? ಸರಿಯಾಗಿ ಹೇಳ್ದೆ ಪಾಷಣ್ಣ, ಅವಳನ್ನ ಬುಟ್ಟಕಾಯ್ತದ? ಅಂದ್ರೆ ಸರ್ಸು ಮದ್ವೆಗೆ ಅವಳು ಕೂಡಿಟ್ಟ ಹಣ ಅಲ್ದೆ 5,000 ರೂಪಾಯಿ ಸಾಲ ಕೊಡೋದು ನಿಮ್ಮೆಲ್ರಿಗೂ ಒಪ್ಪಿಗೆ ಅಂದಂಗಾಯ್ತು. ಆದ್ರೆ ಶಾರದವ್ವ ಒಂದ್ ಮಾತು ಹೇಳ್ ಕರಿಯಣ, ಅದೇನ್ ಹೇಳ್ಬೇಕು ಅಂತಿದ್ಯೋ ಧೈರ್ಯವಾಗಿ ಹೇಳು. ಅವ್ವ ಸರ್ಸಕ ಏನೋ ನಮ್ಮವಳೆ, ಆದ್ರೆ ಮದ್ವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲದ ಗೋರಕ್ಕೆ ಅಂತ ಅವಳೇನೋ ಮಂಗಳೂರಿಗೆ ಹೊರಟೋಯ್ತಾಳೆ. ನಾವೇನೋ ಸಾಲ ಕೊಡ್ತೀವಿ,
ಆದ್ರೆ ಆ ಸಾಲದ ಹೊರೆ ಎಲ್ಲ ಅವ್ರ ಅಪ್ಪನ ಮೇಲೆ ಬೀಳುತ್ತೆ. ಅವ್ರ ಅಪ್ಪ ಈ ಸಾಲನೆಲ್ಲ ತೀರಿಸ್ತಾನೋ ಇಲ್ಲೋ ಅಂತ ಅನುಮಾನ. ಯೋ ಕರಿಯಣ್ಣ, ಹೊಸಿ ಮಕ ಇತ್ತ ಕಡೆ ತಿರುಗ್ಸು. ನಿನ್ ಮೊಕ್ಕಿಷ್ಟು ಅವತ್ತು ಕ್ವಾರೆನಾಗೆ ಏಟ್ ಮಾಡ್ಕೊಂಡು ರಕ್ತ ಸುರಿಸ್ಕೊಂಡು ಬಿದ್ದಿದ್ದಾಗ ನಿನ್ ತರನೇ ಎಲ್ಲಾರು ಯೋಚನೆ ಮಾಡಿದ್ರೆ ಏನಾಗ್ತಾ ಇತ್ತು? ನೀನು ಕಾಲ್ ಕಳ್ಕೊಂಡು ಮನೆಯಾಗಿರ್ತಾ ಇದ್ದೆ, ಗೆಪ್ತಿ ಮಾಡಿಕೋ. ನನ್ನ ವಿಷಯ ಬೇರೆ ಲಕ್ಷ್ಮಕ್ಕ, ನೀವೆಲ್ಲ ಸೇರಿ 5-10 ಸೇರಿಸಿ ನನಗೆ ಸಹಾಯ ಮಾಡಿ ನನ್ನ ಉಳಿಸಿದ್ದೀರಿ, ನಾನು ಅದನ್ನ ಮರ್ತಿಲ್ಲ. ಆದ್ರೆ ಈ ವಿಷಯ ಬೇರೆ. ನಾವು ಹಳ್ಳಿಯವರೆಲ್ಲ ಸೇರಿಸಿ ಹೊಟ್ಟೆ ಬಟ್ಟೆ ಕಡಿಮೆ ಆದ್ರೂ ಸರಿ ಅಷ್ಟೋ ಎಷ್ಟೋ ದುಡ್ಡು ಮಾಡಿ ನಾಳೆ ಮುಂದಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಇಟ್ಟಿದ್ದೀವಿ. ಅದು ಅಲ್ಲದೆ 4-5 ಜನ ಹಣ ಅಂತ ದುಡ್ಡನ್ನ ಬೇಕಾಬಿಟ್ಟು ಕೊಟ್ಟು ನಷ್ಟ ಮಾಡ್ಕೋಬಾರ್ದು ಅಂತ ಹೇಳಿದೆ. ಇದ್ದಪ್ಪ ಮಾತು ಅಂದ್ರೆ ಸೇತುವೆ ದಾಟ ಗಂಟ ವೆಂಕಟರಮಣ, ಆಮೇಲೆ ಸಂಕಟರಮಣ ಅಂದಂಗೆ. ನಿನ್ ಸ್ವಾರ್ಥಕ್ಕೋಸ್ಕರ ಅಷ್ಟೊಂದ್ ಜನ ಕೊಟ್ಟಿರೋ ದುಡ್ಡನ್ನ ಬಿಟ್ಟಿಯಾಗಿ ಉಪಯೋಗಿಸ್ಕೋಬಹುದು, ಆದ್ರೆ ಅದೇ ದುಡ್ಡನ್ನ ಉಳಿದವರಿಗೆ ಸಾಲವಾಗಿ ಕೊಡಬಾರ್ದು. ಹೆಂಗೈತೆ ನೋಡ ಅಣ್ಣ, ಪರಿಶಾನೆ ಅಲ್ಲ ಅಣ್ಣ, ನಾವೆಲ್ಲ ದುಡ್ಡು ಸೇರಿಸಿರೋದು ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಕಷ್ಟ ಕಾಲದಲ್ಲಿ ಇನ್ನೊಬ್ಬ ಅಂತ ಹೋಗಿ ಕೈ ಚಾಚರ ರಾಜ್ಯ ಇರ್ಲಿ ಅಂತ ಪಡೆಯೋ ಪ್ರಯತ್ನ ಪಡ್ಕೊಂಡ್ಬಿಟ್ಟಿ ಈಗ ಜುಗನ್ ತರ ಆಡ್ತಾ ಇದ್ಯಾ? ರಾಜ್ಯ ಹಾಕಲ್ಲ ಹಿಂಗೆ ನಿನ್ ಜನ್ಮಕ್ಕೆ. ಎಂತ ಮಾತು ಹೇಳಿದೆ ಬೋರಣ್ಣ, ಥೂ ನಿನ್ನ ನಿನ್ನ ತಮ್ಮಂಗೆ ಇರೋ ಬುದ್ಧಿ ನಿಂಗೆ ಇಲ್ಲ ನೋಡು. ಒಂದು ಕಣ್ಗೆ ಬೆಣ್ಣೆ, ಒಂದು ಕಣ್ಗೆ ಸುಣ್ಣ. ಸರ್ದವ್ವ ನೀವು ಮುಂದುವರಿಸಿ, ಅವನ ಮಾತಿಗೆ ಬೆಲೆ ಕೊಡೋದು ಬೇಡ. ಅವನಿಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಅವನು ಕಾಸು ತಗೊಂಡು ಅವನು ಗುಂಪಿಂದ ಹೊರಗಡೆ ಹೋಗಿ ನಮ್ದು ಸರ್ಸಿಗೆ ನಾವು ಸಹಾಯ ಮಾಡೋಣ. ಕರಿಯ, ನಿನ್ ಮನಸ್ಸಿನ ಆತಂಕ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಮನುಷ್ಯ ಸಂಘ ಜೀವಿ, ನೀನ್ ಕಷ್ಟದಲ್ಲಿದ್ದಾಗ ನಮ್ ಪೋಸ್ಟ್ ಅಣ್ಣನಾಗ್ಲಿ, ನಮ್ ಕ್ವಾರೆ ಜನಗಳಾಗ್ಲಿ ನಮ್ ಕರಿಯ ಹಣ ವಾಪಸ್ ಕೊಡ್ತಾನೋ ಇಲ್ವೋ ಅಂತ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಕರಿಯ ನಮ್ಮವಳಂತ ಸಹಾಯ ಮಾಡಿದ್ರು, ಹಾಗೆ ಸರ್ಸು ನಮ್ಮವಳಲ್ವಾ, ಅವಳಿಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಹೋಗ್ಲಿ ಬಿಡ್ರವ್ವ, ಕರಿಯಂಗೆ ಸರ್ಸು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡಿ. ಸರ್ಸು ಅವ್ರ ಅಪ್ಪ ಮಾಡಿದ ಸಾಲನ ತೀರ್ಸಕ್ ಆಗ್ಲಿಲ್ಲ ಅಂದ್ರೆ ಅದಕ್ ಹೊಣೆ ನಾನು. ಆ ಸಾಲನ ನಾನ್ ತೀರಿಸ್ತೀನಿ. ಅದ್ ಯಾವ ಕಾಗದ ಜಾಗ ಎಲ್ ಸಹಿ ಮಾಡ್ಬೇಕು ಹೇಳಿ ಮಾಡ್ಕೊಡ್ತೀನಿ. ಚಿಂದಂತ ಮನ್ಸು ಕಣವ, ನಿಮ್ದು ಬಂಗಾರದಂತ ಮಾತು ಮಾತಾಡಿ. ಅವ ನಿಮ್ ಒಬ್ಳೆ ಅಲ್ಲ, ಊರಲ್ಲಿರೋ ನಾವೆಲ್ಲರೂ ಸೇರಿ ನರ್ಸಪ್ಪನ ಮದುವೆ ಮಾಡುವ ಕಣವ. ಹೌದು ಸರ್ಸು ನಮ್ಮನೆ ಹುಡುಗಿ, ಅವಳು ಮದ್ವೆ ಜವಾಬ್ದಾರಿ ನಮಗೆ ಸೇರಿದ್ದು. ಕರೆಯೋನಿಗೂ ಲಗ್ನ ಪತ್ರ ಕಳ್ಸೋಣ, ಬರೋದು ಬಿಡೋದು ಅವನ ಇಷ್ಟ. ಎಷ್ಟ್ ಸಂತನ ತೋರ್ಸ್ಬಿಡ ಕಣ, ನೀನು ನೀನು ನಮ್ಮಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ. ಸಮಸ್ಬಿಡ್ಲ ಬೋರ, ಏನೋ ತಿಳಿದೆ ತೆಪ್ಪ ಮಾಡ್ಬಿಟ್ಟಿವನಿಕಲ್ಲ. ಸಾರದವ್ವ ಲಕ್ಷ್ಮವ್ವ ಅರಿದೆ ಏನೋ ತಪ್ಪ ಮಾಡ್ಬಿಟ್ಟಿವ್ನಿ, ನೀವೆಲ್ಲಾರು ಸಮಸ್ಬೇಕು. ಅಲ್ಲ ಕರಿಯಣ್ಣ, ಬೆಂಕಿ ಕೈ ಇಟ್ಬಿಟ್ಟು ತಪ್ಪಾಯ್ತು ಕ್ಷಮಿಸಿ ಬಿಡಿ ಅಂತ ಅದ್ರ ತುಡ್ದೆ ಬಿಡ್ತದ? ಹೋಗ್ಲಿ ಬಿಡಪ್ಪ, ಇವಾಗ ಯಾಕೆ ಆ ಮಾತೆಲ್ಲ? ಅವ್ನ್ ತಪ್ಪೇನು ಅಂತ ಅವ್ನಿಗೆ ಗೊತ್ತಾಗೈತಲ್ಲ. ಇವಾಗ ಮುಖ್ಯವಾಗ ಆಗ್ಬೇಕಾಗಿರೋದು ನಾಳೆನೆ ನಮ್ ಶಿಕ್ಷಣ ಕೇಂದ್ರದಾಗೆ ಸ್ವಸಹಾಯ ಪದ್ಧತಿಯಿಂದ ಬರೋ ಸಾಲನ ಮಂಜೂರಾತಿ ಮಾಡಿಸ್ಬೇಕು ಸರ್ಸುಗೆ. ಹ ಸರಿನಾ, ಹೋಗವ ಸಾಲ ಸಮಾಧಾನವಾಯ್ತು, ನಡೀರಿ ಹೋಗವ. ಕಾಣ್ತಾನೆ ಇಲ್ವಲ್ಲ? ಹೌದು, ಅವನ್ ಮಗಳ ಮನೆಗೆ ಹೋಗೋದೆ, ಅಲ್ಲಿಗೆ ಹೋದ್ಮೇಲೆ ಆಗೋಯ್ತು ಬಿಡಿ, ಬರೋ ಯಾವ ಬರ್ತಾನೆ ಹೇಳಕ್ ಆಗ್ತಿಲ್ಲ. ನಮ್ ಸಾಸು ಮದ್ವೆ ಗೊತ್ತಾಗದೆ ಅಲ್ವಾ, ಅದಕ್ಕೆ ಬುದ್ಧಿಯವ್ರನ್ನ ಅವ್ರನ್ನ ಕರೆದೋಗೋಣ ಅಂತ ಬಂದ್ವಿ. ಬುದ್ಧಿ ತಾವೇ ಮುಂದೆ ನಿಂತು ಈ ಮದ್ವೆನ ನಡ್ಸ್ಕೊಡ್ಬೇಕು. ಬುದ್ಧಿ ನನಗೂ ವಿಷಯ ತಿಳಿಯಿತು, ಬಹಳ ಸಂತೋಷ ಆಯ್ತು. ಮದುವೆ ಯಾವಾಗ? ನಾಳಿದ್ದೆ ನಿರಂತರ ಶಿಕ್ಷಣ ಕೇಂದ್ರದಾಗೆ. ತಾವು ಬಹಳ ಮುಖ್ಯ ಬುದ್ಧಿ, ತಾವು ಬರ್ಲೇಬೇಕು. ಹಂಗೆ ಅವ್ವ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಬುದ್ಧಿ. ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ರಂಜಿ ರಂಜಿ ನೋಡು ಯಾರು ಬಂದವ್ರೆ. ನಮಸ್ಕಾರ ಕಂಡ್ರವ. ನಮಸ್ಕಾರ. ಅದಕ್ಕೆ ಕರ್ಕೊಂಡೋಗಿ ಕುಡಿಯಕ್ಕೆ ಏನಾರು ಕೊಡು. ಬರ್ರವ ನೋಡ್ದೆ ಕೆಂಚ, ಊರ್ನಾಗ ಎಷ್ಟೊಂದು ಒಗ್ಗಟ್ಟೈತೆ ಅಂತ. ಒಳ್ಳೇದೇ ಆದ್ರೂ ಮದುವೆ ಸರ್ಸುದಂತೆ, ಕರಿಯಕ್ ಬಂದಿರೋದು ಚೇರ್ಮನ್ ಸಾಕವನಂತೆ, ಇದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ ಕಣ್ಣ. ವಿಷಯ ಹಂಗಲ್ಲ ಬುದ್ಧಿ, ಈ ಮದುವೆ ಬಾಕಿ ಮದುವೆ ಹಂಗಲ್ಲ. ಏನ್ಲ ಹಂಗಂದ್ರೆ, ಇದು ನಿರಂತರ ಶಿಕ್ಷಣ ಕೇಂದ್ರದೊಳಗೆ ಆಗೋ ಮದುವೆ ಬುದ್ಧಿ. ಒಳ್ಳೇದಾಯ್ತು ಬಿಡು, ಈ ರೀತಿ ಮದುವೆಗೆ ಖರ್ಚು ಕಮ್ಮಿ,
ನನಗೂ ಮದುವೆ ಮುಂಜಿಗೆ ಸಾಲ ಕೊಟ್ಟು ಕೊಟ್ಟು ಸಾಕಾಗೈತೆ. ಅವರು ವಸಿ ಕೊಡ್ಬೇಕು ಅಂತ ಕೇಳಿದ್ರೆ ಕೊಡದೇ ಇರಕ್ಕಾಯ್ತದ? ನಿಮ್ಗೇನು ಗೊತ್ತಿಲ್ಲ ಬುದ್ಧಿ. ನಿರಂತರ ಶಿಕ್ಷಣದವರು ಮದುವೆ ಖರ್ಚಿಗಂತ ವೀರಪ್ಪನಿಗೆ ಸಾಲ ಕೊಡ್ತಾವ್ರ ಅಂತ ಬುದ್ಧಿ. ಏನು ವೀರಪ್ಪನಿಗೆ ಹಣ ಸಾಲ ಕೊಡ್ತಾವ್ರ? ಹೌದು ಬುದ್ಧಿ. ಎಂತ ಪುಣ್ಯ ಕೆಲಸ ಮಾಡ್ತಾವ್ರ ಬುದ್ಧಿ. ಬುದ್ಧಿ ನಾವಿನ್ ಬತ್ತೀವಿ ಬತ್ತೀವ ಬುದ್ಧಿ. ಸರಿ, ಏನಾರು ಸಹಾಯ ಬೇಕಾದ್ರೆ ಸಂಕೋಚ ಪಟ್ಕೋಬೇಡಿ. ಖಂಡಿತ ಬಂದೇ ಬತ್ತೀವಿ ಬುದ್ಧಿ. ನೆಳ್ಬೇಕು ಅಂದಾಗ ಆಲದ ಮರದ ಬುಡ್ತಾವಕ್ಕೆ ಬರ್ಬೇಕು ಅಲ್ಲವ್ರ ಬುದ್ಧಿ. ನಮ್ ಸಹಾಯ ಮಾಡಕ್ಕೆ ಬೇರೆ ಯಾರವ್ರೆ ಹೇಳಿ? ನೀವೇಯ ಬತ್ತೀವಿ ಬತ್ತೀವಿ. ನಡಿ ಹಂಗಾರೆ. ಸರಿ ಕೆಂಚ ಅವ್ವ ಬತ್ತೀನಿ. ಒಳ್ಳೇದಪ್ಪ. ಏಟ್ ಒಳ್ಳೆ ಮನ್ಸೈತೆ ಅವ್ರಿಗೆ. ಹೆಗ್ಗಡ ನೆಲ ಕೊರೆದ್ರೆ ಬೆಕ್ಕಿ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡವ್ರೆ. ಅದ್ಯಾಕೆ ಯಾನೇನೋ ಹೇಳ್ತೀರಾ? ನಾನ್ ಮಾತಾಡ್ತಾ ಇಲ್ಲ ಕಣೆ, ಪರಿಸ್ಥಿತಿ ಮಾತಾಡ್ತಾ ಐತೆ. ಜನ ಬುದ್ಧಿವಂತರಾಗವ್ರೆ, ಕಟ್ಕೊಟ್ಟು ಬುದ್ಧಿವಂತಿಗೆ ಅದೇಟ್ ದಿನ ನಡೀತಾ ಇತ್ತು ಅಂತ ನಾನು ನೋಡ್ತೀನಿ. ಅಯ್ಯ, ಅವ್ರಂತದ್ ಯಾನಂದ್ರು ಸುಮ್ಕೆ ಯಾಕೆ ಮನ್ಸ್ ಕಟ್ಕೊಂಡಿರಾ? ನಿನ್ಗೂ ನಿನ್ ಮಗಳಿಗೂ ರಾಜಕೀಯದ ಒಳಮರ್ಮ ಗೊತ್ತಾಗಕ್ಕಿಲ್ಲ. ಅವರು ನನ್ನ ಮೆಟ್ಟಿನಿಲ್ಲದಕ್ಕೆ ತಯಾರಿ ಮಾಡ್ತಾವ್ರೆ. ಅಯ್ಯ, ಹಂಗ್ಯಾಕೆ ಅಂದಿರಾ? ಅವರು ಮನೆ ಗಂಟ ಬಂದು ನಿಮ್ಮನ್ನ ಆಟ ಗೌರವದಿಂದ ಕರೆದವ್ರೆ. ಏನ್ ಪ್ರತಿ ಸ್ವಲ್ದಂಗೆ ನಿಮ್ಮನ್ನ ಹಣ ಕೊಡಿ ರಾಗಿ ಕೊಡಿ ಅಂತ ಕೇಳಿದ್ರ? ಏನೋ ಪಾಪ, ಅವ್ರ ಪಾಡಿಗವ್ರು ಒಳ್ಳೆ ಕಾರ್ಯವ ಮಾಡ್ತವ್ರೆ, ಅದ್ರಿಂದ ನಮ್ಗೇನ್ ತೊಂದ್ರೆ ಬಂದದ್ದು? ಅಲ್ಲೇ ಇರೋದು ಎಡಬಟ್ಟು. ಅವ್ರ ಆಗಾಗ 50-100 ಕೇಳ್ತಾ ಇರ್ಬೇಕು, ನಾವು ಉಗಿದಷ್ಟೋ ಎಷ್ಟೋ ಕೊಡ್ತಾ ಇರ್ಬೇಕು, ಆಗ್ಲೇ ಅವ್ರು ನಮ್ ನುಡಿದಾಳ್ಗೆ ಕಟ್ಬೀಳೋದು. ಮತ್ತ್ಯಾಕೆ ಪಂಚಾಯತಿನಾಗೆ ಎಲ್ರೂ ಅವ್ರ ಕಾಲ್ ಮೇಲೆ ನಿಲ್ಬೇಕು, ಹಿಂದುಳಿದವ್ರೆಲ್ಲ ಮುಂದಕ್ ಬರ್ಬೇಕು ಅಂತ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊತೀರಿ? ಹೇಳೋ ಶಾಸ್ತ್ರಕ್ಕೂ ಇಕ್ಕೋ ಗಾಳಕ್ಕೂ ಸಂಬಂಧ ಇಲ್ಲ. ಅವರು ಈಗ ಅದನ್ನ ಅರ್ಥ ಮಾಡ್ಕೊತಾ ಇದಾರೆ. ಎದುರಿಗೆ ಬುದ್ಧಿ ಬುದ್ಧಿ ಅಂತ ಅನ್ಬಿಟ್ಟು ನಮಗೆ ಮಂಕ್ ಬುದ್ಧಿ ಎರಚ್ತಾವ್ರೆ. ಅಯ್ಯ, ಅದ್ಯಾಕೆ ಹಂಗ್ ಕೊಂಕಾಡಿರ? ಯಾವಾಗ್ಲೂ ಅವ್ರೇನ್ ನಿಮ್ಗೆ ದೂಷಣೆ ಮಾಡಿಲ್ಲ, ಕೆಟ್ಟದ್ದು ಮಾತಾಡಿಲ್ಲ, ಹಂಗ್ ನೋಡಿದ್ರೆ ನೀವೇ ಅವ್ರಿಗೆ ತೊಂದ್ರೆ ಮಾಡಿರೋದು. ನಿನಗಿದೆಲ್ಲ ಅರ್ಥ ಆಗಲ್ಲ ಕಣೆ. ವೀರಪ್ಪನ್ ಮಗಳ ಮದುವೆಗೆ ಸಾಕವ ಯಾಕೆ ಕರೆಗ್ ಬರ್ಬೇಕು? ಅದ್ರ ಅರ್ಥ ಅವ್ರ ಗುಂಪನ ಅವ್ರು ಭದ್ರ ಮಾಡ್ಕೋತಾವ್ರೆ ಅಂತ. ಕಾಮಲೆ ಕಣ್ಗೆ ಊರೆಲ್ಲ ಹಳದಿಯಾಗಿ ಕಾಣ್ತೈತಂತೆ. ಇನ್ನೊಬ್ರಿಗೆ ಒಳ್ಳೇದಾಗದ್ ಕಂಡು ಸಂತೋಷ ಪಡೋದ್ ಬಿಟ್ಟು ಹಿಂಗ್ ಹೊಟ್ಟೆ ಉರ್ಕೊಂಡ್ರೆ ಆ ಶಿವ ಮೆಚ್ಚನ? ನಂಗ್ ಗೊತ್ತು, ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬೋ ಸ್ವಭಾವ ನಿಂದು. ನಿನ್ ಮಗಳು ಬೇಡ ಬೇಡ ಅಂದ್ರು ಕೂಡ ಅಕ್ಷರ ಕಲಿಸ್ತೀನಿ ಅಂತ ಹೋದ್ಲು. ಅದ್ರ ಪರಿಣಾಮನೆ ನಾವೀಗ ಅನುಭವಿಸ್ತಾ ಇರೋದು. ಹೋಗ್ಲಿ ಬಿಡಿ, ಅವ್ರ ವಿಷಯ ಕಟ್ಕೊಂಡು ನಾವ್ ಯಾಕೆ ಮನಸ್ತಾಪ ಮಾಡ್ಕೋಬೇಕು? ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರೇ ಹಾಗೂ ಆತ್ಮೀಯರೇ, ಮದುವೆ ಅನ್ನೋದು ಒಂದು ವಿಶೇಷವಾದ ಸಂಬಂಧ. ಅದರಲ್ಲೂ ಇಂಥ ಹಿರಿಯರ ಹಾಗೂ ಆತ್ಮೀಯರ ನಡುವೆ ನಡೆಯೋ ಸರಳ ವಿವಾಹಕ್ಕೆ ಹೆಚ್ಚು ಅರ್ಥ ಇರುತ್ತೆ. ಈ ಒಂದು ಶಿಕ್ಷಣ ಕೇಂದ್ರದ ನವಸಾಕ್ಷರರ ಪೌರೋಹಿತ್ಯದಲ್ಲಿ ಆಗಿರೋ ಈ ಮದುವೆ ವಧುವರರ ಬಾಳಿಗೆ ಹರ್ಷವನ್ನು ಉಂಟು ಮಾಡಲಿ ಅಂತ ನಾವೆಲ್ಲ ಹಾರೈಸೋಣ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಹೀಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಸುಖಗಳನ್ನು ವಧುವರರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದ್ರೆ ಅವ್ರ ಜೀವನ ಹಾಲು ಜೇನಂತೆ ಸುಖಮಯವಾಗಿರುತ್ತೆ. ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿರೋ ಈ ನವ ಜೋಡಿಗಳ ಜೀವನ ಸಂತೋಷವಾಗಿ ಸುಖಮಯವಾಗಿ ಸಾಗಲಿ ಅಂತ ನಾವೆಲ್ಲ ಹಾರೈಸೋಣ. ನಾವಿನ್ನು ಹೊರಡ್ಬೋದಲ್ವಾ? ಅಯ್ಯೋ, ಅದೇಂಗಾಯ್ತದೆ, ಹೊಸಿ ಮನೆ ಗಂಟ ಬಂದು ಊಟ ತೀರಿಸ್ಕೊಂಡು ಹೋಗ್ಬೇಕು. ನಮ್ಮ ಮನೆಯವಳನ್ನ ಆಗ್ಲೇ ಮನೆ ಕಳ್ಸಿ ಹೋದ್ರಿ. ಓ, ನಮಗೆ ತೊಂದರೆ ಆಗುತ್ತದಲ್ವಾ? ಹಂಗೆಲ್ಲ ಹೇಳ್ಬಾರ್ದು. ನಮ್ಮೂರ ಸಂಬಂಧ ಬೆಳೆಸಿದಿರ, ನೀವು ಆತಿಥ್ಯ ಸ್ವೀಕರಿಸ್ಕೊಂಡು ಹೋದ್ರೆ ನಮ್ಮೆಲ್ಲರ ಮನಸ್ಸು ಸಂತೋಷ ಆಯ್ತದೆ. ಹೌ ಮಗ, ಇಲ್ಲ ಹೋದ್ರಿ, ಹೋಯ್ ಲಕ್ಲ ಹೋಯ್. ಊಟ ಮಾತ್ರ ಭಾರಿ ಬರ್ಜರಿ ಇದ್ವಿ ನೋಡಿ, ಭಾರಿ ಗಮ್ಮತ್ತಾಗಿತ್ತು ಊಟ. ಎಂಥದ್ದು ನೀವು ತಾಯಿ ಮಗಳು ಮುಖ ಮುಖ ನೋಡಿಕೊಳ್ಳೋದು, ಎಂಥದ್ದು ವಿಷಯ? ಏನು ಇಲ್ಲ, ಇವತ್ತು ಒಂದ್ ದಿವಸ ನೀವ್ ಎಲ್ಲಾರು ಇಲ್ಲೇ ಇದ್ದು ಹೋಗಿದ್ರೆ ನಮ್ಗೆಲ್ಲ ಬಹು ಸಂತೋಷ ಆಗಿರೋದು.
ಬೇಕು ಅಂತ ನನಗೂ ಆಸೆ ಉಂಟು. ಅಲ್ಲಿ ಮನೇಲಿ ಯಾರು ಇಲ್ಲ, ಅದಕ್ಕೆ ಹೋಗಲೇಬೇಕು. ನಿಮ್ ಪರಿಸ್ಥಿತಿ ನಮಗೂ ಅರ್ಥ ಆಗ್ತೈತಿ. ಆದ್ರೂ ಮದ್ವೆ ಅನ್ನೋದು ಜೀವನದಾಗೆ ಒಂದೇ ಕಿತ್ತ ಆಗುದು. ನೀವ್ ಬೇರೆ ಆ ಪಾಟಿ ದೂರದ ಮಂಗಳೂರಿನಿಂದ ಇಲ್ಲಿವರೆಗೂ ಬಂದಿವ್ರಿ, ಕತ್ಲೆ ಬೇರೆ ಆಗೈತೆ, ರಾತ್ರಿ ಒಸಿ ಸುಧಾರಿಸ್ಕೊಂಡು ಒತ್ತಾರೆನೆ ಹೊಂಟ್ರೆ ನಮ್ಗೂ ಬಹು ಸಂತೋಷ ಆಗ್ತೈತೆ. ಇವತ್ತೊಂದು ದಿನ ಕ್ಷಮಿಸಿ ಬಿಡಿ, ಇನ್ನೊಂದು ಸಾರಿ ಬರುತ್ತೇವೆ. ಹಂಗಲ್ಲ, ಈ ಅಪ್ಪ ಬೇರೆ ಮಗಳ ಮೇಲೆ ಪ್ರಾಣನೇ ಮಡಿಕೊಂಡವನೆ. ಮೊದಲನೇ ಮಗಳು ಮದ್ವೆಗೆ ಬರ್ಲಿಲ್ಲ ಅಂತ ಬೋನ್ ನೊಂದ್ಕೊಂಡವನೆ. ಅದಕ್ಕೆ ನೀವ್ ಇವತ್ತೇ ಇಲ್ಲೇ ಇದ್ರೆ ಅವನೊಂದು ಮನ್ಸಿಗೆ ಸಮಾಧಾನ ಸಿಕ್ತಿತ್ತೆ ಅಂತ. ಇದು ಇಕ್ಕಟ್ಟಿನ ಪರಿಸ್ಥಿತಿ, ನನ್ನ ಕೇಳಿದರೆ ನಾನು ಹೋಗಲೇಬೇಕು ಅಂತೀನಿ. ಅಪ್ಪ ಹೇಗೆ ಹೇಳ್ತಾರೋ ಹಾಗೆ. ಓಹೋ, ಎಂತದು ಮಾರಾಯ, ಸಂಕಟ ಬಂದರೆ ವೆಂಕಟರಮಣ ಅಂತ ನೀನು ಜವಾಬ್ದಾರಿಯನ್ನು ನನ್ನ ತಲೆಗೆ ಕಟ್ಟುದ? ನೋಡಿ ಅಮ್ಮ, ಈ ಸರ್ತಿ ಮಾತ್ರ ನೀವು ಬೇಜಾರು ಮಾಡಬಾರ್ದು. ಮುಂದಿನ ತಿಂಗಳೇ ಶೇಷ ಜೊತೆ ಅವನ ಹೆಂಡತಿಯನ್ನ ಖಂಡಿತ ಕಳ್ಸಿಕೊಡ್ತೀನಿ, ಆಗ್ಬೋದಲ್ವಾ? ತಪ್ಪು ತಿಳ್ಕೊಂಬ್ಯಾಡಿ, ಸರ್ಸು ನಮಗೆ ಬೋ ಒಗ್ಗೋಗವಳೆ, ಒಮ್ಮಿಂದೊಮ್ಮಿಗೆ ಒಂಟು ನಿಂತರೆ ಸಂಕಟ ಆಯ್ತದೆ, ಅದಕ್ಕೆ ಹೇಳ್ದೆ. ನೋಡಿ ಅಮ್ಮ, ನನಗೂ ಮಕ್ಕಳುಂಟು, ನಿಮ್ಮ ಮನಸ್ಸಿನಲ್ಲಿ ಏನೇ ಆಗುತ್ತಿದೆ ಅಂತ ನನಗೆ ಗೊತ್ತುಂಟು. ಮದುವೆ ಆದ ದಿನ ಹೆಣ್ಣು ಗಂಡಿನ ಮನೆಗೆ ಬರಬೇಕು ಅನ್ನೋದು ನಮ್ಮ ಪದ್ಧತಿ. ಆಗ್ಲಿ, ಹಂಗೆ ಮಾಡಿ. ಆಮೇಲೆ ನಾನು ಸರ್ಸಿ ಜೊತೆಗೆ ಒಂದೆರಡು ಮಾತಾಡ್ಬೇಕು, ಕರ್ಕೊಂಡು ಹೋಗೋದಾ? ಇದೇನಮ್ಮ, ನಿಮ್ಮ ತಂಗಿಯನ್ನು ಮಾತಾಡಿಸ್ಲಿಕ್ಕೆ ನನ್ನನ್ನು ಕೇಳ್ಬೇಕಾ? ನಿಮ್ ಕಡೆ ಅದೆಂತದ್ದೊಂದು ಗಾದೆ ಉಂಟಲ್ವಾ, ಹೊಳೆ ನೀರು ಕೊಡಲಿಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ, ಹಾಗೆ ನೀವೆಂತದ್ದು ನನ್ನನ್ನು ಕೇಳುವುದು? ನನಗೇನು ಬೇಜಾರಿಲ್ಲ, ನೀವು ಕರೆದುಕೊಂಡು ಹೋಗಿ. ಅಮ್ಮ, ಇನ್ನು ಒಂದೇ ಬಸ್ ಇರುವುದು, ತಡ ಮಾಡಬೇಡಿ, ಬೇಗ ಬಂದು ಬಿಡ್ಬೇಕು. ಬತ್ತರ್ ಬಿಡಿ. ಅಯ್ಯೋ ಸರ್ಸು, ಸರ್ಸು ಯಾಕವ ಕಣ್ಣಾಗ ನೀರ್ ಹಾಕಂತೀಯ? ನಿಮ್ಮನ್ನೆಲ್ಲ ಬಿಟ್ಟಿರೋದ್ ನೆನ್ಸ್ಕೊಂಡ್ರೆ ನಂಗೆ ಬೋ ಕಲ್ತಾ ಇರ್ತದೆ. ಅಯ್ಯೋ ಉಚ್ಚಿ, ಇದಕ್ಕೆಲ್ಲ ಮನಸ್ಸು ಚಿಕ್ಕದ್ ಮಾಡ್ಕೊಂತಾರ? ಯಾವ್ಯಾವ ಕಾಲದಾಗೆ ಏನೇನ್ ಆಗ್ಬೇಕು ಅದೆಲ್ಲ ಆಗ್ಲೇಬೇಕವ್ವ. ಆದ್ರು ಇರ್ತಿನ, ನಾವಿಬ್ರು ಅಕ್ಕ ತಂಗಿರಂಗ್ ಜೀವನ ಮಾಡಿದ್ವಿ, ಇಡೀ ಹಳ್ಳಿಯವರೆಲ್ಲ ಒಂದೇ ಕುಟುಂಬದವರಾಗಿದ್ವಿ. ಆದ್ರೆ ಈಗ ನಾ ಹೋಗೋ ಜಾಗ ಹೇಗಿರುತ್ತೋ ಏನೋ ಅಂತ ನೆನ್ಸ್ಕೊಂಡ್ರೆ ನಂಗ್ ತುಂಬಾ ಭಯ ಆಗ್ತದೆ. ಇಲ್ಲ ಸಸು, ನೀನು ಅರಿವನ್ನ ಪಡ್ಕೊಂಡಿರೋ ಹೆಣ್ಣು, ನಿನ್ ಬಾಯಾಗೆ ಇಂಥ ಮಾತೆಲ್ಲ ಬರಬಾರ್ದವ್ವ. ನೀನ್ ಯಾವ ಊರಿಗೆ ಹೋದ್ರು, ಯಾವ ಮನೆಗೆ ಹೋದ್ರು ಅದನ್ನ ಬೆಳಗ್ಬೇಕವ್ವ, ಅದೇ ನಿನ್ ಕೆಲ್ಸ. ತಿಳಿದೇ ಇದ್ದಿದ್ದನ್ನ ಕಲ್ಸ್ಕೊಬೇಕು, ತಿಳಿದಿದ್ದನ್ನ ಕಲಿಸ್ಬೇಕು, ಅದೇ ನಿನ್ ಗುರಿಯಾಗಿರ್ಬೇಕವ್ವ. ಸರ್ಸು ಒಂದ್ ಮಾತು ಹೇಳ, ನಿನ್ನನ್ನು ಎಂಟಿಯಾಗಿ ಪಡೆದ ಶೇಷು ನಿಜವಾಗ್ಲೂ ಅದೃಷ್ಟ ಮಾಡವನೆ. ಹೋಗ್ ಲಕ್ಷ್ಮಕ್ಕ, ನೀನ್ ನನ್ ಮೇಲೆ ಪ್ರೀತಿ ಇರೋದ್ರಿಂದ ಈ ಮಾತು ಹೇಳ್ತಾ ಇದೆ ಅಂತ ನಂಗೆ ಗೊತ್ತು. ನೋಡ್ದ ನೋಡ್ದ, ಇಷ್ಟೊತ್ತು ಅಳ್ತಾ ಇದ್ದೆ, ಗಂಡನ ಹೆಸರು ಹೇಳಿದ ತಕ್ಷಣ ಕೆನ್ನೆ ಕೆಂಪುಗಾಗೋಯ್ತು ಅಲ್ವಾ? ಹೋಗಕ್ಕ, ನಿಂಗೆ ಯಾವಾಗ್ಲೂ ತಮಾಷೆನೆ, ಅಷ್ಟು ದೂರ ದೂರಾಗೆ ನಾನು ಒಬ್ಳೆ ಒಬ್ಬಂಟಿ ಆಗ್ಬಿಡ್ತೀನಿ ಅನ್ನೋದೇ ನನ್ ಭಯ. ಅಂತ ಭಯ ಏನು ಬೇಕಾಗಿಲ್ಲ ಸರ್ಸು, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡೋಯ್ತದೆ, ಕಾಲ ಯಾವ ಗಾಯನಾದ್ರೂ ಮಾಗಿಸ್ತದವ್ವ. ಹೋಯ್ತಾ ಹೋಯ್ತಾ ನೀನು ಅವರಲ್ಲೇ ಒಬ್ರಾಗ್ಬಿಡ್ತೀಯ. ಇವಾಗ ನಿಮ್ಮ ಅಕ್ಕನ್ನೇ ನೋಡು, ಅವಳಗ್ ನಾವ್ ಯಾರಾದ್ರೂ ಬೇಕಾಗಿದೀವ? ನಾನು ಅವಳಂಗ ಆಗಲ್ಲ ಲಕ್ಷ್ಮಕ್ಕ. ಇಲ್ಲವ, ನೀನು ಎಲ್ಲೇ ಇದ್ರೂ ಸುಖವಾಗಿರ್ಬೇಕು ಅಂತಾನೆ ನಮ್ಮ ಆಸೆ ಅಕ್ಕ. ಅಯ್ಯೋ ಏನವ ಉಚ್ಚಿ ಇದೆಲ್ಲ, ಬೇಕು ಲಕ್ಷ್ಮಕ್ಕ. ನನ್ನ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇದ್ದೇ ಇರ್ತದವ್ವ. ಅರಿವಿನ ದೀಪನ ಹಚ್ಚಿ ಹಂಚಿ ಆ ಊರ್ನಾಗೂ ನಮ್ಮ ಹಳ್ಳಿ ಹೆಸರನ್ನ ಬೆಳಗಿಸ್ಬೇಕವ್ವ. ನೀನು ನಿನ್ಗೇನಾದ್ರೂ ಅನುಮಾನ ಇದ್ರೆ ನನಗ್ ಪತ್ರ ಬರಿ, ಇಲ್ಲಾಂದ್ರೆ ಒಂದ್ ಕಿತ ಬಂದು ಹೋಗವ್ವ. ನೀನ್ ಮನಸ್ಸು ಮಾಡಿದ್ರೆ ಆ ಊರ್ನಾಗೂ ಸಾಕ್ಷರತೆ ಆಂದೋಲನ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗೈತವ್ವ. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಬವ್ವ ಒತ್ತಾಗೋಗೈತೆ, ದೂರ ಪ್ರಯಾಣ ಬೇರೆ ಮಾಡ್ಬೇಕು, ಬಾ ಹೋಗವ. ಎಂತದು ಹೊತ್ತಾಯ್ತು, ಎಲ್ಲೂ ಹೋದ್ರಿ ಇವರು? ಸರ್ಸು ಅಕ್ಕ ಬತ್ತ
ಅವ್ರೆ. ಹಾ ಬಂದು ಬಿಟ್ರ ಇಬ್ರು ಹೆಂಗಸರು ಸೇರಿ ಮಾತಿಗೆ ಕೂತ್ಕೊಂಡ್ರೆ ಬೆಳಗಾದ್ ಗೊತ್ತಾಗುದಿಲ್ಲ ಅಂತ ಹಾಗಾಯ್ತು. ಮಾತಾಡ ಮುಗೀತಲ್ವಾ, ಇನ್ನು ಹೊರಡುವ. ತಡವಾಗ್ತದೆ ನೋಡಿ, ನನ್ ಮಗಳನ್ನ ಕಷ್ಟವ ಸುಖವು ಇಷ್ಟ ದಿವಸ ಸಂದಾಗ ಸಾಕಿವನಿ, ನನ್ ಮನೆ ಬೆಳಕ ನಿಮ್ ಕೈಯಾಗ ಮಡಗ್ತಾವನಿ. ಅದು ನನಗೂ ಗೊತ್ತಾಗ್ತದೆ, ನೀವ್ ಏನು ಯೋಚನೆ ಮಾಡ್ಬೇಡಿ. ಅವಳು ನನಗೆ ಬರೀ ಸೊಸೆ ಇಲ್ಲ, ನನ್ನ ಮಗಳು ಇದ್ದ ಹಾಗೆ ನೆಮ್ಮದಿಯಾಗಿರಿ. ಅಷ್ಟು ವಿಶ್ವಾಸ ಇದ್ರೆ ಸಾಕು. ಹೊರಡುವ. ತವ್ರ ಮನೆಗೆ ಹೆಸರು ತಾರವ್ವ, ಓದ್ ಮನೆಗೆ ಬೆಳಗವ್ವ. ಆದ್ರೆ ಅವ್ರು ನಿನ್ನ ಸಂದ ಕಿಟ್ಟಿರ್ತಾನೆ. ಶೇಷು ಹೊರಡುವ, ಬಸ್ಸಿಗೆ ತಡ ಆಗ್ತದೆ. ಹೊರಡುವ, ಬರ್ತೀವಮ್ಮ, ಬರ್ತೀವಿ. ಏಳೇಳು ಶರದಿಯು ಏಕವಾಗಿದ್ದೆ ಕಂಡ್ಯ, ಹೇಗೆ ಬಂದೆಯೋ ಎಳಕೋತಿ ಎಳಕೋ.